ಬಸವ ಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣಕ ಪ್ರಸಿದ್ಧ ಮಲ್ಲಿಕ. ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ಮಹಾಮಾನವತಾವಧಿ ಗುರು ಬಸವನಿಗೆ ಹೃದಯ ಮಂದಿರ ಧ್ಯಾನಿಸಿ, ಪರಂ ಪೂಜ್ಯ ಲಿಂಗಕ್ಕೆ ಪ್ರವಚನ್ ಮಹಾಪಿತ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರಿಗೆ ನನ್ನ ಮನದಲ್ಲಿ ನೆಂದು, ಅದೇ ರೀತಿಯ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ಮಾತಾಜಿಯವರಿಗೆ ನನ್ನ ಮನದಲ್ಲಿ ನೆಂದು, ಈ ಒಂದು ಸುಸ್ಮರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವಹಿಸಿದಂಥ ಪೂಜ್ಯ ಮಹಾಜಗದ್ಗುರು ಗಂಗಾ ಮಾತಾಜಿಯವರ ದಿವ್ಯ ಚರಣಕ್ಕೆ ಅನ್ನಕೊಂದರೆ ಹೇಳಿ, ಪೂಜ್ಯ ಚಂಬಸನೂರ ಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ಅನ್ನಕೊಂದು ಹೇಳಿ, ಪೂಜ್ಯ ಮಹದೇಶ್ವರ ಸ್ವಾಮೀಜಿಯವರು, ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರು, ಪೂಜ್ಯ ಎಲ್ಲ ಬಸವ ಧರ್ಮ ಪೀಠದ ಪೂಜ್ಯವರು, ಅನೇಕ ಪೂಜ್ಯರು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ ಎಲ್ಲ ಪೂಜ್ಯರ ಪಾದಗಳಿಗೆ ಅನಂತ ವಂದನೆಗಳಿಗೆ ಮಾಡಿ, ಅದೇ ರೀತಿಯ ಈ ಒಂದು ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಬಸವದಳ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಬಸವರಾಜ ಧನುರವರೇ, ಕಾರ್ಯಾಧ್ಯಕ್ಷರಾದಂಥ ಶರಣ ರಾಜೇಂದರ ಗಂಗಿಯವರೇ, ಅದೇ ರೀತಿಯ ನಮ್ಮ ತೆಲಂಗಾಣದಿಂದ ಬಂದಂಥ ನಮ್ಮ ತೆಲಂಗಾಣ ರಾಷ್ಟ್ರ ಲಿಂಗಾಯತ ಧರ್ಮ ಮಹಾಸಭಾ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಟ್ನವರೇ, ದಿಲೀಪ್ ಜಾಂತಿಯವರೇ, ಬಾಬುರಾವ್ ತಿಂಗಸರೇ ನಮ್ಮ ಜೊತೆ ಬಂದಿದ್ದಾರೆ, ಗುಲ್ಬರ್ಗ ರಾಷ್ಟ್ರೀಯ ಬಸವ ಅಧ್ಯಕ್ಷರಾದಂಥ ನಮ್ಮ ಆರ್ ಕೆ ಹೆಗ್ನವರೇ, ಎಲ್ಲ ಕಡೆಯಿಂದ ಬಂದಂಥ ನಮ್ಮ ರಾಷ್ಟ್ರೀಯ ಬಸವಳ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಶರಣ ಶ್ರೇಣಿಯವರೇ, ತಮ್ಮೆಲ್ಲರಿಗೆ ಅನಂತ ಶರಣ ಶರಣಾರ್ಥಿ. ಈಗ ಮಾತಾಜಿಯವ್ರ ಬಗ್ಗೆ ಏನು ನಾವು ಮಾತಾಡಬೇಕು? ಇಲ್ಲಿವರೆಗೆ ಬಹಳಷ್ಟು ಒಂದು ಜನ ಪೂಜ್ಯವರು ಮಾತಾಜಿಯವ್ರ ಬಗ್ಗೆ, ಮಾತಾಜಿ ಮಾಡುವಂಥ ಕಾರ್ಯದ ಬಗ್ಗೆ ಎಲ್ಲನೇ ಅವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಸವರಾಜ ಧನುರವರು ಬಹಳ ಭಾವ ತುಂಬಿ ಎಲ್ಲರ ಕಣ್ಣಿಯಲ್ಲಿ ನೀರು ಬರಬೇಕು ಅಂಥ ಪ್ರಸಂಗಗಳು ಮಾತಾಜಿಯವ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಬಾಲಕಿ ಪಟ್ಟದೇವರು ಗುರುಬಸವ ಪಟ್ಟದೇವರು ಸಣ್ಣ ವಯಸ್ಸಿನಲ್ಲೇ ಮಾತಾಜಿಯವರು ಮಾಡುವಂಥ ಎಲ್ಲ ಕಾರ್ಯದ ಬಗ್ಗೆ ಅವರು ಬಹಳಷ್ಟು ಮಾತಾಡಿದ್ದಾರೆ. ಜಯ ಮರ್ತಿದ್ದರ ಸ್ವಾಮೀಜಿಯವರು ಪೂಜ್ಯರೆಲ್ಲ ಮಾತಾಡಿದರೆ, ನಾವು ರಾಷ್ಟ್ರೀಯ ಬಸವದೊಳು ಎಲ್ಲರೂ ನಮಗೆ ಗೊತ್ತು ಮಾತಾಜಿಯವರು ಎಷ್ಟು ಒಂದು ನಮ್ಮ ಸಲಹೆಗೆ ಅವರು ದುಡಿದಿದ್ದಾರೆ, ಎಷ್ಟು ಅವರು ಒಂದು ತಮ್ಮ ಶರೀರನು ತಮ್ಮ ಒಂದೊಂದು ಹನಿ ರಕ್ತನೂ ನಮ್ಮ ಸಲಹೆಗೆ ಸೂಚಿಸಿದ್ದಾರೆ, ಅದು ನಮ್ಮೆಲ್ಲ ರಾಷ್ಟ್ರೀಯ ಬಸವರಿಗೆ ಗೊತ್ತದೆ. ಆದರೂ ಅವ್ರ ಪ್ರಸಂಗಗಳು ನಾವು ನೆನಪಿಸ್ಕೋಬೇಕು. ನಾವು ಬಹಳ ಒಂದು ಉಪಕಾರ ಮಾತಾಜಿಯವರು ನಮಗೆ ಮಾಡಿ ಹೋಗಿದ್ದಾರೆ. ಹೈದರಾಬಾದ್ ತೆಲಂಗಾಣದಲ್ಲಿ ಅವ್ರದ್ದು ನೋಡಿ ದೇಶದ ಮೂಲೆ ಮೂಲೆಗೆ ಬಸವನವರು ತತ್ವ ಮುಟ್ಟಿಸ್ಬೇಕು ಆ ಉದ್ದೇಶದಿಂದ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಅವರು ಇದು ರಾಷ್ಟ್ರೀಯ ಬಸವಗಳ ಒಂದು ಸಂಘಟನೆ ಮಾಡ್ತಾ ಮಾಡ್ತಾ ಹೈದರಾಬಾದಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದಂಥ ಲಿಂಗಾಯತ್ ಸಮಾಜ ಬಂಧುವರಿಗೆ ನಮಗೆ ಯಾರಿಗೂ ಅವ್ರದ್ದು ಪರಿಚಯ ಇದ್ದಿಲ್ಲ, ಗೊತ್ತಿದ್ದಿಲ್ಲ ಅವ್ರದ್ದು. ಆದರೆ ಪೂಜ್ಯ ಮಾತಾಜಿಯವರು ತೆಲಂಗಾಣದಲ್ಲಿ ಪ್ರಚಾರ ಆಗಬೇಕಂತ ಪೂಜ್ಯ ಗಂಗಾ ಮಾತಾಜಿಯವರಿಗೆ 4-6 ತಿಂಗಳು ಸತತವಾಗಿ ಹೈದರಾಬಾದ್ನಲ್ಲಿ ಜನಜಾಗೃತಿ ಮಾಡೋದು ಲಿಂಗ ಗುರು ಲಿಂಗ ಜಂಗಮ ವಿಭೂತಿ ಆ ಒಂದು ತೆಲಂಗಾಣದಲ್ಲಿ ಎಲ್ಲರಿಗ ಒಂದು ಪರಿಚಯ ಮಾಡಿಕೊಡ್ಬೇಕು ಆ ಉದ್ದೇಶದಿಂದ ಮಾತಾಜಿಯವರು 1993 ಗಂಗಾ ಮಾತಾಜಿಗೆ ಹೈದರಾಬಾದ್ದಾಗ ಕಳಿಸಿ ಪ್ರಚಾರ ಮಾಡಿ ಅಲ್ಲೊಂದು ನಮ್ಮದೆಲ್ಲ ಬಸವ ಸೇವಾ ಸಂಘ ಇಂಥ ಎಲ್ಲ ಸಣ್ಣ ಪುಟ್ಟ ಒಂದು ಸಂಘಟನೆಗಳಿದ್ದು ಆ ಸಣ್ಣ ಪುಟ್ಟ ಸಂಘಟನೆಗಳಿಗೆ ಎಲ್ಲ ಒಂದು ಕಡೆ ಮಾಡಿ ಪೂಜ್ಯ ಮಾತಾಜಿಗಳ ಆಂಧ್ರ ಪ್ರದೇಶ ರಾಷ್ಟ್ರೀಯ ಬಸವದಳ ಅಂತ ಒಂದು ರಾಷ್ಟ್ರೀಯ ಬಸವ ಸಂಘಟನೆ ಮಾಡಿ ನಮಗೆ ಉಪಕಾರ ಮಾಡಿದ್ರು ಅಂತ ಹೇಳಕ್ಕೆ ಬಯಸ್ತದೆ. ಯಾಕೆ ಸರ್ ಬಂಧುಗಳೇ, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕು ಹೈದರಾಬಾದಲ್ಲಿ ಅಂದರೂ ಯಾರು ಪರಿಚಯ ಇಲ್ಲದ ಸಂದರ್ಭದಲ್ಲಿ ಊರ ಕಡೆ ಹೋಗಿ ಟ್ರಕ್ ಕಟ್ಕೊಂಡು ಬಸ್ ಮಾಡಿ ಕಾರ್ಯಕ್ರಮ ಬಂದು ಹೈದರಾಬಾದ್ದಾಗ ಗೃಹ ಪ್ರವೇಶ ಆಗಲಿ ಏನು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದು ಒಂದು ಪದ್ಧತಿ ಆ ಟೈಮ್ದಾಗಿತ್ತು. ಈಗ ಊರ ಕಡೆಯಿಂದ ಯಾರು ಆಗ ಬಳಗ ಬರೋದೇನು ಅವಶ್ಯಕತೆ ಇಲ್ಲ. ಇಷ್ಟು ಧೋರಣ ಆಗ ಬಳಗ ಮಾತಾಜಿಯವರು ಮಾಡಿಕ್ಕಿದ್ದಾರೆ. ಬಂದು ಅವಾಜ್ ಕೊಟ್ಟರು 1000 ಜನ ಅಲ್ಲಿ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಯಾಕಂದರೆ ಪೂಜ್ಯ ಮಾತಾಜಿಯವರು ಒಂದು ಆಶೀರ್ವಾದದಿಂದ ಹೈದರಾಬಾದ್ದಾಗೆ 31 ರಾಷ್ಟ್ರೀಯ ಬಸವ ಶಾಖೆಗಳು ನಾವು ಮಾಡಿದ್ದೀವಿ ಅಲ್ಲಿ. ಅಂದರೆ ಎಷ್ಟು ದೊಡ್ಡ ಸಂಘಟನೆ, ಎಲ್ಲರಿಗೂ ಪರಿಚಯ ಆಗಿ ಹೋಗಿದ್ದಲ್ಲಿ ಈಗ ಜನ ಸಂಘಟಿತ ಆಗಿ ಹೋಗಿದ್ದಾರೆ.
ಹ್ಯಾಂಗೆ ಧರ್ಮ ಪ್ರಚಾರ ಆಗಬೇಕಾದ್ರೂ ಜನ ಸಂಘಟನೆ ಆಗಬೇಕು ಅಂತದ ಒಂದು ಹ್ಯಾಂಗ ಅನಿಸಿಕೆ ಇದೆ. ಅದೇ ಪ್ರಕಾರ ಪೂಜ್ಯ ಮಾತಾಜಿಯವರು ರಾಷ್ಟ್ರೀಯ ಬಸವಧ್ವಜ ಸಂಘಟನೆ ಮಾಡಿ ಬಸವ ಸಂದೇಶ ಎಲ್ಲ ಕಡೆ ಅವರು ನೀಡೋದೊಂದು ಪ್ರಯತ್ನ ಮಾತಾಜಿ ಮಾಡಿದ್ದಾರೆ. ಅಷ್ಟಿಲ್ಲ, ಈಗ ನಿಮಗೊಂದು ಪ್ರಶ್ನೆ ಹೇಳ್ತೇನೆ ನಾನು. 3 ತಾರೀಕಿಗೆ ಯಾವಾಗ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಸವರಾಜ ಧನ್ನೂರವರು ಎಲ್ಲ ಅಲ್ಲಿ ಇದ್ದೀವಿ ಉಳಿದಾಗೆ, ಉಳಿದ ಒಂದು ಮಾತಾಜಿಯವರಿಗೆ ಫೋನ್ ಮಾಡಿದೆ ನಾನು. ಮಾತಾಜಿಯವರೇ, ನಾವು ಉಳಿದಾಗ ಎಲ್ಲ ಲಿಂಗ ಪೂಜಾ ಕಾರ್ಯಕ್ರಮ ಎಲ್ಲ ಪೂಜ್ಯ ಚನ್ನಬಸವನ ಸ್ವಾಮೀಜಿ ಗಂಗಾ ಮಾತಾಜಿಯವರು ಭಾಳ ಒಳ್ಳೆ ತರೀಕೆದಿಂದ ಅವರು ಆಚರಿಸಿದ್ದಾರೆ. ಜನ ಬಹಳಷ್ಟು ಬಂದ, ಮಾತಾಜಿ ನೀವು ಬಂದಿಲ್ಲ ನಮಗೆ ಬಹಳ ದುಃಖ ಆಗ್ತಾ ಇದ್ದೆ, ಪರವಾಗಿಲ್ಲ ನಿಮ್ಮ ಆರೋಗ್ಯ ಹೆಂಗದ ಮಾತಾಜಿ ಅಂತ ಹೇಳಿದೆ. ಮಾತಾಜಿ ಅವರು ಆಲ್ರೆಡಿ ಡಯಾಲಿಸಿಸ್ ಆಗಿತ್ತು. ಆದರೆ ಮಾತಾಜಿ ಇವಾಗ ನಮ್ಮ ಧನ್ವರು ಹೇಳಿದ ಪ್ರಕಾರ ತಮ್ಮದು ಆರೋಗ್ಯ ಬಗ್ಗೆ ಅವ್ರಿಗೇನು ಚಿಂತೆ ಇಲ್ಲ. ಅವರೊಂದೇ ಮಾತಾದರು, ಜಿರಿಗೆಯವರೇ ನೀವು ಹೆಂಗಿದ್ದೀರಿ ಹೇಳಿ ಫಸ್ಟ್ ಅಂತಂದು ನೋಡಿ. ಒಂದು ಎಷ್ಟು ಪ್ರೇಮ, ಎಷ್ಟು ಸ್ನೇಹ ಮಾತಾಜಿಯವರಿಗೆ ನಮ್ಮ ಭಕ್ತರ ಮ್ಯಾಗೆ ಅದಂತ ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ನಾವು ಭಾಳ ಚೆನ್ನಾಗಿದ್ದೀವಿ ರೀ, ಪರವಾಗಿಲ್ಲ ನೀವು ಎಲ್ಲ ಕಾರ್ಯಕ್ರಮ ಆಚರಿಸಿದಿಲ್ಲ ಅಂತ ಮಾತಾಜಿ ಹೇಳಿದ್ರು. ಇದು ಒಂದು ಪ್ರಸಂಗ. ಆನಂತರ ದಿಲ್ಲಿ ಕಾರ್ಯಕ್ರಮ, ಎಲ್ಲ ಮಠಾಧಿಪತಿಗಳು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇಷ್ಟೆಲ್ಲ ರ್ಯಾಲಿಗಳಾಗೋದು, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕಂತ ಮಾತಾಜಿ 20 ವರ್ಷ ಕೆಳಗೆ ಲಿಂಗಾಯತ ಧರ್ಮ ಮಹಾಸಭಾ ಸ್ಥಾಪಿಸಿ ಅದಕ್ಕೆ ಚಳವಳಿ ಮಾಡಿದ್ರು. ಎಷ್ಟೊಂದೊಂದು ಸಮ್ಮೇಳನ ಲಿಂಗಾಯತ ಧರ್ಮ ಸಮ್ಮೇಳನ ದಿಲ್ಲಿಯಲ್ಲಿ ಮಾಡಿದ್ರು. ದಿಲ್ಲಿಯಲ್ಲಿ ಜನಕ್ಕೆ ಯಾವಾಗ ನಾವು ಸ್ಕಾರ್ಫ್ ಹಾಕೊಂಡು ರೋಡ್ ಮ್ಯಾಗೆ ಹೋಗ್ತಾ ಇದ್ದೀವಿ, ನಾವೆಲ್ಲ ತೆಲಂಗಾಣದವ್ರು ಮಹಾರಾಷ್ಟ್ರ ಕರ್ನಾಟಕದವ್ರು, ಆವಾಗ ಜನ ಕೇಳ್ತಾ ಇದ್ರು, ಅರೆ ಏಕೆ ಭಯ್ ಏಕೆ ಹೈ ಏಕೆ ಅದ ಅಲ್ಲಿ, ಅರೆ ನಡೆಯ ಭಯ್ ಹಮಾರಿ ಗುರು ಮಾತಾ ಮಾತೆ ಮಹಾದೇವಿ ಜಿ ಕಾ ಯಾಪೆ ಲಿಂಗಾಯತ ಸಮ್ಮೇಳನ ಚಲ ರಾ ಹೈ, ಹಮ್ ಲಿಂಗಾಯತ್ ಹೈ. ನೋಡಿ ಲಿಂಗಾಯತ್ ಅಂತ ಯಾರಿಗೆ ಗೊತ್ತಿಲ್ಲ, ಆ ವರ್ಷ ಪೂರಾ ದುನಿಯಾದಾಗೆ ಮಾತಾಜಿ ಲಿಂಗಾಯತ್ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತದೆ. ಇನ್ನೊಂದು ಪ್ರಸಂಗ, ಇಲ್ಲಿ ನಮ್ಮ ಧರ್ಮಪೀಠ ನಮ್ಮ ಇದು ಬಸವನವರಿಗೆ ಗುರು ಅಂತ ಯಾರು ಒಪ್ಪಿದಿಲ್ಲ, ಆದ್ರೆ ಬಸವನವರಿಗೆ ಮಟ್ಟ ಮೊದಲು ಧರ್ಮಗುರು ಅಂತ ತಿಳಿಸ್ಕೊಟ್ಟಿದ್ರು ಮಾತಾಜಿಯವರು. ಅದೇ ರೀತಿ ಆ ಕೂಡಲ ಸಂಗಮ ಈಗ ಇಷ್ಟು ದೊಡ್ಡ ಕಾರ್ಯಕ್ಷೇತ್ರ ಆಗಿದೆ, ಇಷ್ಟೆಲ್ಲ ದೊಡ್ಡದು ಇದು ಆಗಿದೆ. ಗುರು ಬಸವನವರು ತಪೋಸ್ಥಾನ ಐಕ್ಯ ಸ್ಥಾನ ವಿದ್ಯಾಭೂಮಿ ಇಂಥ ಪವಿತ್ರ ಕ್ಷೇತ್ರದಲ್ಲಿ ಕೂಡ ಯಾರ್ದು ದೃಷ್ಟಿಯಲ್ಲಿ ಬಿದ್ದಿಲ್ಲ. ಮಾತಾಜಿಯವರು ಕಂಡು ಹಿಡಿದು ನಮ್ಮ ಧರ್ಮಪೀಠ ಎಲ್ಲ ಸಮಾಜದವರಿಗೆ ಎಲ್ಲ ಧರ್ಮದವರಿಗೆ ಧರ್ಮಪೀಠ ಅದೇ, ಅದು ನಮಗೂ ಕೂಡ ಲಿಂಗಾಯತರು ಧರ್ಮಪೀಠ ಇದಂತ ಯಾರಿಗೆ ಗೊತ್ತಿದ್ದಿಲ್ಲ. ಮಾತಾಜಿಯವರು ಕೂಡಲ ಸಂಗಮ ಧರ್ಮಪೀಠ ಅಂತ ತೋರಿಸ್ಕೊಟ್ಟಿದ್ದರು ಮಾತಾಜಿಯವರೇ. ಎಷ್ಟು ಪ್ರಸಂಗ ನೋಡಿ. ಅದೇ ರೀತಿಯ ಬಾಲ್ಕಿ ಚನ್ನಬಸವಪಟ್ಟ ದೇವರು ಫಸ್ಟ್ ಕೂಡ ಇದೆ ನಮ್ದು ಬಸವ ಕಲ್ಯಾಣದಲ್ಲಿ ಗುರು ಬಸವರ ಕಾರ್ಯಕ್ಷೇತ್ರ ಅವ್ರು ಗೊತ್ತಿಸ್ಕೊಟ್ಟಿದ್ದರು ಅನುಭವ ಮಂಟಪ ಕಟ್ಟಿ. ಅದು ಮುಂದೆ ಪೂಜ್ಯ ಮಾತಾಜಿಯವರು 108 ಹೇಳಿದ್ರು ಬಸವ ಕಲ್ಯಾಣದಾಗೆ ಗುರು ಬಸವನವ್ರ ಮೂರ್ತಿ ಸ್ಥಾಪಿಸಿದ್ರು. ಯಾತು ಸರಕ್ಕೆ ಯಾರ ಆಧ್ಯಾತ್ಮ ಜೀವಿ ಇಲ್ಲ, ಯಾರಿಗೆ ಬುಕ್ ಓದಾಗ ಆಗಲ್ಲ, ಬೂತ್ ಹೋದ್ರೆ ಮತ್ತೆ ಜನಕ್ಕೆ ಗೊತ್ತಾಗ್ತದೆ ಗುರು ಬಸವನವ್ರ ಚರಿತ್ರೆ. ಅಂಥ ಜನ ಕೂಡ ಯಾರು ಓದ್ತಾ ಇಲ್ಲ, ಎಲ್ಲ ದುನಿಯಾಕೆ ಆ ಅಂತ ಒಂದು ಧೂಳದ ಮುಟ್ಟಿ ಅವ್ರು ತಯಾರು ಮಾಡಿ ಯಾರು ಬಂದರು ಏಕೆ ಆಯ ಬಯಸ್ಕೆ ಏನಾಗ ಏ ಲಿಂಗಾಯತ ಧರ್ಮಕ್ಕೆ ಧರ್ಮಗುರು ಗುರು ಬಸವನ ಆಯ ಅಂತಂದ ಸಂದೇಶ ಹೋಗ್ಬೇಕಂತ ಇಂಥ ಧೂಳ ಮುಟ್ಟಿ ಮಾತಾಜಿಯವ್ರು ಕಟ್ಟಿದ್ದರು. ಅದೇ ಇಲ್ಲ, ಮಾತಾಜಿಯವರು 14ನೇ ಶತಮಾನದಾಗ ಬಸವಾದಿ ಪರಮತರು ಎಲ್ಲೆಲ್ಲಿ ಅವರು ಜನ್ಮಸ್ಥಳದ ಅದೇ ರೀತಿ ಐಕ್ಯ ಸ್ಥಳದ ಅದು ಕೂಡ ಶೋಧ ಮಾಡೋ ಪ್ರಯತ್ನ ಮಾತಾಜಿ ಮಾಡಿದ್ರು. ಅದು ಉದಾಹರಣೆ ನಿಮಗೆ ಇಚ್ಚಲ ಕರಂಜಿಯಲ್ಲಿ ಬಂದರು, ನಿಮ್ಗೆ ಭಾಳ ಜನ ನೀವು ಬರ್ಬೋದು ಬರ್ತಿರ್ಬೋದು. ಇಚ್ಚಲ ಕರಂಜಿಯಲ್ಲಿ ಅಲ್ಲಂ ಪರ್ವದೇವ ಸಿದ್ದರಾಮೇಶ್ವರವರು ಮಹಾರಾಷ್ಟ್ರ ಎಲ್ಲ ಪ್ರಚಾರ ಮಾಡ್ತಾ ಅವ್ರು ಬಂದು ಅಲ್ಲಿ ಒಂದು ಅಲಂಪರ್ವ ಡೊಂಗರ್ ಸಿದ್ಧಮಾ ಡೊಂಗರ್ ಅಂತದ ಅಲ್ಲಿ ತಪಸ್ಸೆ ಮಾಡಿದ್ದು ಜ್ಯೋತಿ ಇಲಿವೈಗೆ ಅದ ಅಂತ ಸ್ಥಳ ಹುಟ್ಟಿದ್ವಿ ಮಾತಾಜಿ. 13 ಎಕರೆ ಜಮೀನು ತಗೊಂಡು ಅಲ್ಲಿ ಕೂಡ ಮಹಾರಾಷ್ಟ್ರದಾಗ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿದೆಲ್ಲ ಬಸವ ಸಂದೇಶವನ್ನು ಇಡ್ತಾ ಇತ್ತು. ಮಾತಾಜಿಯವರ ಆರೋಗ್ಯ ಎಷ್ಟು ಕೆಟ್ಟ ಹೋಯ್ತು, ಎಲ್ಲ ಜನ ದಿಲ್ಲಿದಿಂದ ಬಂದರು. ದಿಲ್ಲಿ ಎಲ್ಲ ಜನ ಬಂದರು, ಅಂದ್ರೆ ಮಾತಾಜಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರು, ಮಾತಾಜಿಯವರು ಅಲ್ಲಿ ಉಳಿದು ಚೀಫ್ ಮಿನಿಸ್ಟರ್ ಗಟ್ಟಿಯಾಗಿ ತಮ್ಮದೆಲ್ಲ ಮನವಿ ಅಲ್ಲಿ ಕೊಡ್ಬೇಕಂತ ಉಳಿದ್ರು. ಅದೇ ರೀತಿಯ ಅಲ್ಲಿಂದ ಡೈರೆಕ್ಟ್ ಹೈದರಾಬಾದ್ ಬರಬೇಕು, ನಮ್ದು ಯಾರು ಹೆಣ್ಮಕ್ಳು ಮದುವೆ ಮಾತಾಜಿಯವ್ರು ಮಾಡಿದರು,
ಅವ್ರಿಗೆ ಬಹಳ ಆಶೆ ಇತ್ತು. ನನ್ನ ಮಗನ ಮದ್ವಿ 21 ಡಿಸೆಂಬರ್ಗೆ ಮಾತಾಜಿನೇ ಬರಪ್ಪಿದ್ರು, ಎಲ್ಲ ಯುನೈಟೇಷನ್ ತಯಾರಾಯ್ತು. ಅವ್ರು ನಮಗೆ ಹೇಳಿದ್ರು ದಿನ ದಿನ ಡೈರೆಕ್ಟ್ ಹೈದರಾಬಾದ್ ಬಂತು ಧನರಾಜವರೇ, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಹಾಜರಿ ಆಯ್ತಾ ಅಂತ ಮಾತಾಜಿ ಹೇಳಿದ್ರು. ಮುಕ್ತಾಯಕ್ಕ ಸರದಮ್ಮ ಅಲ್ಲಿದ್ದರು, ಒಂದೊಂದು ಮಾತು ಹೇಳ್ತಾ ಇದ್ರು, ಎಷ್ಟು ನಮ್ಮ ಮಗನ ಅಪ್ಪಿತ್ತೆ ಇತ್ತು ಮಾತಾಡಿದ್ರು ನಮ್ಗೆ ಹೇಳಬೇಕಾಗಿತ್ತು. ಧನರಾಜ್ ಜಿರ್ಗಿ ಅವ್ರು ಯಾರು ಮದ್ವೆ ಮಾಡಿದೆವು ನಾವು, ಮೊನ್ನೆ ಮದುವೆ ನನ್ನ ಕೈಲಾಗಬೇಕಪ್ಪ, ನಾನು ಹೋಗಲೇಬೇಕು ಕಾರ್ಯಕ್ರಮ. ಅದಕ್ಕೆ ಅವರು ಅಲ್ಲಿ ಹಾಸ್ಪತ್ರದಾಗಿದ್ದಾರೆ ಮಾತಾಡಿದವರು, ಆಕ್ಸಿಜನ್ ಅವರಿಗೆ ಏರಿಸಿದ್ದಾರೆ ಅಂದ್ರೆ ಎಷ್ಟು ಕಾಳಜಿ ಮಾತಾಡಿದ್ರು, ಎಷ್ಟು ಪ್ರೀತಿ ನಮ್ಮ ಬಗ್ಗೆ ಅವರಿಗೆ. ಅದರಂತ ಈ ಮೂಲಕ ನಾನು ಪ್ರಸಂಗದಲ್ಲಿ ನಿಮ್ಗೆ ಹೇಳಬೇಕು ಸರ್ವೇ. ಅಲ್ಲಿನ ಮಾತಾಡಿದ್ರಿಗೆ 26 ತಾರೀಕಿಗೆ 25-26 ತಾರೀಕಿಗೆ ಹೈದರಾಬಾದ್ ಕರ್ಕೊಂಡು ಬಂದರು. ಅಲ್ಲಿ ವಿಮಾನದಾಗೆ ಸ್ಪೆಷಲ್ ವ್ಯವಸ್ಥೆ ಮಾಡಿ ಏರ್ ಆಂಬುಲೆನ್ಸ್ ಮಾಡಿ ಮಾತಾಜಿ ಕರ್ಕೊಂಡು ಬಂದಿನಾಗ ನಾವೆಲ್ಲ ಹೈದರಾಬಾದ್ ಶರಣರು ಗಂಗಾ ಮಾತಾಜಿಯನ್ನು ಅಲ್ಲಿದ್ದರು, ನಮ್ಮ ಸ್ವಾಮೀಜಿ ಎಲ್ಲ ನಾನು ಹೋಗಿ ನಾವು ನೋಡಿದೆ ಮಾತಾಜಿಗೆ ಎಲ್ಲ ಒಂದು ಆಕ್ಸಿಜನ್ ನಡೀತಾ ಇತ್ತು, ಆಂಬ್ಯುಲೆನ್ಸ್ದಾಗ ಇದ್ದರು, ಪರಿಸ್ಥಿತಿ ಬಹಳ ಗಂಭೀರ ಇತ್ತು, ಉಸ್ವಾಸ ನಡೀತಾ ಇತ್ತು. ನಾವೆಲ್ಲ ನೋಡಿ ನಾವು ಕಣ್ಣು ನಿಲ್ಸಿದ್ರು ಮಾತಾಜಿಗೆ ಇಂಥ ಹೆಂಗ್ ಪರಿಸ್ಥಿತಿ ಆಯ್ತಂತ. ಆದರೂ ಮಾತಾಜಿ ಎಲ್ಲ ಶರಣರಿಗೆ ನೋಡಿ ಅದು ಆಕ್ಸಿಜನ್ ಬಾಲಿಗೆ ಸರಿಸಿ ಅಲ್ಲಿ ಕುಂತಿ ಎಲ್ಲ ಶರಣರಿಗೆ ಶಂಭು ಶರಣಾರ್ಥಿ ಅಂದರು. ಅಂತಲ್ವಾ ಮಾತಾಜಿನಿಗೆ ಎಲ್ಲಿ ಆಂಬ್ಯುಲೆನ್ಸ್ ಮಾಡಿ 4 ದಿನ ಸತತ ಪ್ರಯತ್ನ ಮಾಡಿ ಮುಕ್ತಾಯಕ್ಕ ನಮ್ಮ ಚನ್ನಬಸವ ಸ್ವಾಮೀಜಿ ಅಲ್ಲಿ ಹೋಗಿ ಅವ್ರೀಗ ಏನೇ ಮುಗಿತಾ ಕರ್ಕೊಂಡು ಬಂದಿನಾಗೆ ಮಾತಾಜಿ ಅವರಿಗೆ ಎಲ್ಲ ನಮ್ದು ಎಲ್ಲ ಶರಣರು ನೋಡಿ ಹ್ಯಾಂಗೊಂದು ಮಾತಾಜಿಗೂ ಅವ್ನು ತಾಕತ್ತು ಬಂತು, ಅವ್ರ ಕುಂತು ಎಲ್ಲ ಶ್ರೀ ಮಾತಾಡು. ಹಾಗೇ ಧನರಾಜರಿಗವರೇ ನಿಮ್ಮ ಮಗನಿಗ ಸಸಿ ಕರ್ಕೊಂಡು ಬಂದಿರೇ ಇಲ್ಲ, ಹಾ ಬಂದಿದ್ರಿ ಮಾತಾಜಿ, ಬರ್ಬೇಕು ಕರ್ಕೊಂಡು ಬಂದು ಜಲ್ದಿ ಇಲ್ಲಿ ಆಂಬ್ಯುಲೆನ್ಸ್ದಾಗ ನಾ ಆಶ್ರಮ ಮಾಡ್ತಾನೆ. ಅವರು ಆಂಬ್ಯುಲೆನ್ಸ್ದಾಗ ಕಲೇ ನಮ್ಮ ಸಸಿಗ ಮಗನಿಗ ಅವರು ಒಂದು ಅಶಿವಾದರು. ಆ ಮಾತಾಜಿಗೆ ಎಷ್ಟು ಒಂದು ಸಮಾಜ ಬಗ್ಗೆ ತಮ್ಮ ಭಕ್ತರ ಬಗ್ಗೆ ಕೈಯೆಲ್ಲ ತರಿಸ್ತಾ ಇದೆ. ಇವತ್ತು 93 ಇಯರ್ಸು ಇವತ್ತು ನಮ್ಮ ಹೈದರಾಬಾದ್ದಾಗ ರಾಷ್ಟ್ರೀಯ ಬಸವ ಸಂಘಟನೆ ಆಯ್ತಾ ಇದೆ. 2006 ನಮ್ಮ ರಾಷ್ಟ್ರೀಯ ಬಸವ ಅಧ್ಯಕ್ಷ ಸುಭಾಷ್ ಪಾಟೀಲ್ ಗಾದ್ಗಿ ಬೀದರ್ದವರು ಅವ್ರು ಉಳಿದ್ರು. 2006 ನಾನು ಒಂದು ಕಂಪನಿಯಾಗಿ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾ ಇದ್ದೆ, ಡಿಸ್ಪ್ಯಾಚ್ ಮ್ಯಾನೇಜರ್ ಅಂತ, ಡಿಪೋ ಮ್ಯಾನೇಜರ್ ಅಂತ. 2006 ನಾವೆಲ್ಲ ಸುಭಾಷ್ ಪಾಟೀಲ್ ಬೆನ್ನಿಗೆ ನಿಂತು ನಾವೆಲ್ಲ ಹೈದರಾಬಾದ್ ಸಂಘಟನೆ ಮಾಡ್ತಾ ಇದ್ದೇವೆ. ಸುಭಾಷ್ ಪಾಟೀಲ್ ಅಂದ್ರು ಮಾತಾಜಿಗೆ ಅಂದರು, ಮಾತಾಜಿನ ಈಗ 13 ವರ್ಷ ಆಯಿತು, ನನಗೆ ಸ್ವಲ್ಪ ನನ್ನ ಶರೀರ ಸಾಥಿ ಕೊಡ್ತಾ ಇಲ್ಲ, ನಾನು ರಾಷ್ಟ್ರೀಯ ಬಸವ ಅಧ್ಯಕ್ಷ ನಾನು ರಾಜೀನಾಮೆ ನೀವು ಸ್ವೀಕಾರ ಮಾಡಬೇಕು, ಆದರೂ ನಾನು ಎಲ್ಲರ ಜೊತೆ ನಿಮ್ಮ ಧರ್ಮಪೀಠಕ್ಕೆ ಎಲ್ಲರ ಜೊತೆ ನಾನು ಇರ್ತೆ, ನನಗೆ ರಿವ್ಯೂ ಮಾಡಬೇಕಂತ ನಿನಗೆ. ನಮಗೆ ಬಹಳಷ್ಟು ಒಂದು ಸಮಸ್ಯೆ ಮುಂದೆ ಬಂತು, ಏನು ಮಾಡಬೇಕಪ್ಪ. ಸುಭಾಷ್ ಪಾಟೀಲ್ ಚೆನ್ನಾಗಿತ್ತು, ಯಾಕಂದ್ರೆ ಮಾತಾಜಿಯವರು ಹರ ಕಾರ್ಯಕ್ರಮ ಎಲ್ಲೂ ಕಾರ್ಯಕ್ರಮ ಮಾತಾಜಿಯವರು ಕೈ ಕೊಟ್ಟರು, ಅವ್ರು ಹೋಗ್ತಾ ಇದ್ದರು. ಪರಿಸ್ಥಿತಿ ಖರಾಬಿತ್ತು ಆ ಟೈಮ್ದಲ್ಲಿ, ಯಾರು ಕಾರ್ಯಕ್ರಮಕ್ಕೆ ಹೋಗಬೇಕಾದರೂ ಅಷ್ಟು ದುಡ್ಡು ಯಾರಿದ್ದಿಲ್ಲ ಆ ಟೈಮ್ದಾಗಿದ್ದಿಲ್ಲ. ಆದ್ರೂ ಸುಭಾಷ್ ಪಾಟೀಲ್ ಇರಬೇಕಂತ ಆಶೆ ಇದ್ದಿನ, ಸುಭಾಷ್ ಪಾಟೀಲ್ ರಾಜೀನಾಮೆ ಕೊಟ್ಟರು. ಆವಾಗ ನಮ್ಮ ಜನರಲ್ ಸೆಕ್ರೆಟರಿ ಸುರೇಶ್ ಕೋರಿ ಅವರು ಫೋನ್ ಮಾಡಿ ಮಾತಾಜಿಗೆ ತಿಳಿಸಿದ್ರು, ಮಾತಾಜಿ ಈಗ ಏನು ಮಾಡಬೇಕು, ಸುಭಾಷ್ ಪಾಟೀಲ್ ಎಷ್ಟು ಒತ್ತೆ ಮಾಡೋರು, ಅವರು ರಾಷ್ಟ್ರಪತಿ ಅಧ್ಯಕ್ಷ ರಾಜೀನಾಮೆ ಕೊಡ್ತಾರೆ, ಮುಂದೆ ಯಾರಿಗೆ ಮಾಡಬೇಕು. ಆಗಲಿ ಪರವಾಗಿಲ್ಲ, ಮಾತಾಜಿ ನಮಗೆ ತಿಳಿಸಿದ ಸುಭಾಷ್ ಪಾಟೀಲರು, ನಾನು ಈಗಾಗಲೇ ಧನರಾಜರಿಗೆ ನಾನು ರಾಷ್ಟ್ರೀಯ ಬಸವ ಅಧ್ಯಕ್ಷ ತೆಲಂಗಾಣ ಮಾಡ್ತೇನೆ ಅಂತ ಹೇಳಿಬಿಟ್ರು. ಅಷ್ಟು ಡೋರ್ ಜಿಮ್ಮೇದಾರಿ ಯಾವಾಗ ಕೊಟ್ಟರು ಮಾತಾಜಿ, ಅವನ್ನ ಹೇಳಿದ ಮಾತಾಜಿ ಇಷ್ಟು ಡೋರ್ ಜಿಮ್ಮೇದಾರಿ ನಮ್ಮ ಕೈಲಾಗಲ್ಲ, ಯಾಕಂದ್ರೆ ನಾನು ಸಣ್ಣ ವ್ಯಕ್ತಿ, ನಂಗೆ ಇದು ನನ್ನ ಮ್ಯಾಗೆ ಇಷ್ಟು ಬರ್ತಿ ಇದು ಬೇಡ ಬಾರಿ ಬೆಳೆದಿನಾಗ. ಮಾತಾಜಿ ಅವಾಗ ಆಶೀರ್ವಾದ ಮಾಡಿದ್ರು, ಇಲ್ಲ ಧನರಾಜವರೇ ಇವತ್ತು ನಂದು ಹುಟ್ಟಬ ನೀವು ಆಚರಿಸ್ತಾ ಇದ್ದೀರಿ, ಇವತ್ತು ಹುಟ್ಟಬ ಅಂತೀನಿ ನಿಮಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೆ, ನೀವು ನಿಮಗೇನು ತೊಂದರೆ ಇಲ್ಲ, ನೀವು ಒಪ್ಕೊರಿ ರಾಷ್ಟ್ರೀಯ ಬಸವ ಅಧ್ಯಕ್ಷರಾಗಲಿ ಅಂತ ಅವ್ರು ಆಶೀರ್ವಾದ ಮಾಡಿದಾಗೆ, ಅವ್ರ ಆಶೀರ್ವಾದ ಮಾಡಿದ ನಂತರ ನಾನು ಇಷ್ಟೆಲ್ಲ ತೆಲಂಗಾಣದಾಗೆ ಇಷ್ಟೆಲ್ಲ ನಾವು ತೆಲಂಗಾಣ ರಾಷ್ಟ್ರೀಯ ಬಸವ 31 ಶಾಖೆ ಮಾಡಿ ಬಹಳ ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೆವು. ಪೂಜ್ಯ ಗಂಗಾ ಮಾತಾಜಿಯವರು ಎಷ್ಟು ಕರ್ನಾಟಕಕ್ಕೆ ಟೈಮ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚು ಟೈಮ್ ತೆಲಂಗಾಣ ಕೊಡ್ತಾ ಇದ್ದಾರೆ. ಬಹಳ ಪ್ರೀತಿ ಗಂಗಾ ಮಾತಾಜಿ ನಮಗೆ ತೆಲಂಗಾಣನಿಗದೆ. 1 ತಾರೀಕು ಹಿಡಿದು 10 ತಾರೀಕು ತನ ಭಾಳ ವಿಜೃಂಭಣೆಯಿಂದ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೆ. 1000 ಜನ ಸೇರ್ತಾರೆ, ಮಾತಾಜಿಯವರು ಪ್ರವಚನ, ಮಾತಾಜಿಯವರು ಸ್ವಾಗತ ನೋಡಿದ್ರು ನೀವು ನೋಡಬೇಕು ಅಂತ ಒಂದು